ಹಾಯ್ ಎವ್ರಿ ಒನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇ ಪಾಸ್ ಮತ್ತು ಎಸ್ ಎಸ್ ಬಿ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಫೀಸ್ ರೀಎಂಬರ್ಸ್ಮೆಂಟ್ ಸ್ಯಾಂಕ್ಷನ್ ಆಗಿದೆ, ಆದರೆ ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ. ಅವರಿಗೆ ಏನಾಗಿದೆ, ದುಡ್ಡು ಏನು ಪ್ರಾಬ್ಲಮ್ ಆಗಿದೆ, ಏನು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀವು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇದೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ ಬನ್ನಿ ವಿಡಿಯೋನ ಶೇರ್ ಮಾಡೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮೊದಲಾಗಿ ನಾನು ಮುಂಚೆ ಹಿಂದಿನ ವಿಡಿಯೋ ತಿಳಿಸಿದ್ದೀನಿ ನಿಮಗೆ, ಆಧಾರ್ ಸ್ಟೇಟಿಂಗ್ ಸ್ಟೇಟಸ್ ನೋ ಅಥವಾ ಅಪ್ಲಿಕೇಶನ್ ವೆರಿಫೈಡ್ ಬೈ ತಲೆ ನೋ ಇದ್ದರೆ ಏನು ಮಾಡಬೇಕು ಅಂತ. ದಯವಿಟ್ಟು ಯಾರು ಹಿಂದಿನ ವಿಡಿಯೋದಲ್ಲ ನೋಡಿಲ್ಲ ನಮ್ಮ ಚಾನಲ್, ಜಸ್ಟ್ ನಮ್ಮ ಚಾನಲ್ಗೆ ಹೋಗಿ ನಮ್ಮ ಹಿಂದಿನ ವಿಡಿಯೋ ನೋಡಿ, ನಿಮಗೆ ಫುಲ್ ಐಡಿಯಾ ಬರುತ್ತೆ. ನಾವು ಅಪ್ಲಿಕೇಶನ್ನು ವೆರಿಫೈಡ್ ಆಗಿಲ್ಲ ನಮ್ಮದು, ನಿಮಗೆ ದುಡ್ಡು ಬರುತ್ತೆ ಅಲ್ಲ, ಬರೋ ಏನು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ನಿಮಗೆ ಹಿಂದಿನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ವಾಚ್ ಇಟ್. ನಂತರ ಬಂದುಬಿಟ್ಟು ಫ್ರೆಂಡ್ಸ್, ಫೀಸ್ ರೀಇಂಬರ್ಸ್ಮೆಂಟ್ ಸ್ಯಾಂಕ್ಷನ್ ಆಗಿದೆ ಎಲ್ಲ ವಿದ್ಯಾರ್ಥಿಗಳಿಗೆ. ಎಲ್ಲ ವಿದ್ಯಾರ್ಥಿಗಳು ಚೆಕ್ ಮಾಡಿದ್ದೀರಾ ಯಾರ್ಯಾರಿಗೆ ಬೆನಿಫಿಟ್ ಡೀಟೇಲ್ಸ್ ಮತ್ತು ಆಧಾರ್ ಸ್ಟೇಟಿಂಗ್ ಎಸ್ ಆಗಿದೆ, ಅವರಿಗೆ ಫೀಸ್ ರೀಇಂಬರ್ಸ್ಮೆಂಟ್ ಸ್ಯಾಂಕ್ಷನ್ ಆಗಿದೆ. ಇನ್ನೂ ಕೂಡ ಕೆಲವು ವಿದ್ಯಾರ್ಥಿಗಳು ಕೂಡ ಅಮೌಂಟ್ ಕೂಡ ಅಕೌಂಟಿಗೆ ಬಂದು ಬಿದ್ದಿದೆ. ಯಾವ ವಿದ್ಯಾರ್ಥಿಗಳಿಗೆ ಅಮೌಂಟ್ ನಮ್ಮ ಅಕೌಂಟಿಗೆ ಬಿದ್ದಿದೆ ಅವರು ಒಂದು ಲೈಕ್ನ ಮಾಡಿ, ಯಾಕಂದರೆ ನಿಮ್ಮ ಖುಷಿಯನ್ನು ಅನುಭವಿಸಿ. ನಂತರ ಬಂದುಬಿಟ್ಟು ಈಗ ಬಂದುಬಿಟ್ಟು ಮೇಂಟೆನೆನ್ಸ್ ಅಮೌಂಟನ್ನು ಸ್ಯಾಂಕ್ಷನ್ ಆಗಿಲ್ಲ ನಮಗೆ, ಅದು ಸ್ಯಾಂಕ್ಷನ್ ಆಗುತ್ತಾ ಇಲ್ವಾ, ಬರುತ್ತಾ ಅಮೌಂಟ್ ಏನು ಅಂತ ಡೌಟ್ ಇರುತ್ತೆ. ನಾನು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಇದು ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಬೇಕಾದ ಅದಕ್ಕೊಂದು ಕಂಡೀಷನ್ ಇದೆ, ಏನಂದರೆ ಮೇಂಟೆನೆನ್ಸ್ ಅಮೌಂಟು ಎಲ್ರಿಗೂ ಸ್ಯಾಂಕ್ಷನ್ ಆಗಲ್ಲ. ಅದು ನೀವು ಪೇಯ್ಡ್ ಅಂದರೆ ನೀವು ದುಡ್ಡು ಕೊಟ್ಟಿರೋ ಹಾಸ್ಟೆಲಲ್ಲಿದ್ದರೆ ನೀವು ಅದನ್ನು ಅಪ್ಲೈ ಮಾಡಬೇಕಾದ್ರೆ ನೀವು ಫೀಸ್ ರೆಸಿಪ್ಟ್ ಅಪ್ಲೈ ಮಾಡಬೇಕು. ನೀವು ಪೇಯ್ಡ್ ಹಾಸ್ಟೆಲರ್ ಆಗಿದ್ದರೆ ಅಕಸ್ಮಾತ್ ನೀವು ನಾನ್ ಹಾಸ್ಟೆಲ್ ನೀವು ಹಾಸ್ಟೆಲ್ ಓದ್ತಾ ಇಲ್ಲ ನೀವು ಅಪ್ರೂವ್ ಮಾಡ್ತಿದ್ದಾರೆ ಅಂದರೆ ನಿಮಗೆ ಫುಡ್ ಆ್ಯಂಡ್ ಅಕೊಮೊಡೇಷನ್ ಅಂತ ಕೊಡ್ತಾ ಇದ್ದಾರೆ, ಮುಂಚೆ ಫುಡ್ ಆ್ಯಂಡ್ ಅಕೊಮೊಡೇಷನ್ ಅಂತ ಆ ರೂಪದಲ್ಲಿ ನಿಮಗೆ ಮೇಂಟೆನೆನ್ಸ್ ಅಮೌಂಟ್ ಬರುತ್ತೆ. ಇದು ಎಲ್ಲರಿಗೂ ಬರಲ್ಲ, ಇದು ಯಾರು ಗೌರ್ಮೆಂಟ್ ಹಾಸ್ಟೆಲ್ ಇದ್ದಾರೆ ಅವರಿಗೆ ಬರುತ್ತೆ ಅಮೌಂಟು, ಬಟ್ ಹಾಸ್ಟೆಲಿಗೆ ಕಟ್ ಆಗುತ್ತೆ, ಅದು ಹಾಸ್ಟೆಲ್ ವಾರ್ಡನ್ ಹಾಸ್ಟೆಲ್ ಅಕೌಂಟಿಗೆ ಸೇರುತ್ತೆ. ನಂತರ ಹೋಗ್ಬಿಟ್ಟು ಯಾರು ನಾನ್ ಹಾಸ್ಟೆಲ್ ಅವರಿಗೆ ಎಷ್ಟು ಅಮೌಂಟ್ ಬರಬೇಕು ಬರುತ್ತೆ, ಮತ್ತು ಕಂಡೀಷನ್ ಇದ್ದೀರಾ, ಯಾರು ಪೇಯ್ಡ್ ಹಾಸ್ಟೆಲರ್ ಆಗಿದ್ದೀರಾ, ಯಾರು ದುಡ್ಡು ಕೊಟ್ಟು ಹಾಸ್ಟೆಲಿದ್ದೀರಾ, ಅವರು ನಮ್ಮ ರೆಸಿಪ್ಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ, ಅಪ್ಲೈ ಮಾಡಬೇಕಾದ್ರೆ ಕೇಳುತ್ತೆ, ಅವ್ರಿಗೆ ಕೂಡ ಅಮೌಂಟ್ ಬರುತ್ತೆ. ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಎಲ್ಲರಿಗೂ ಬರಲ್ಲ, ಕೆಲವೊಂದು ಜನಗಳಿಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿದ್ದರೆ ಹೆಚ್ಚು ನೋಡಿ.